ಎಲ್ಲೆಲ್ಲೋ ಅಭಿವೃದ್ಧಿ ಆಗಬೇಕು ಅನ್ನೋದು ಭಾಷಣ ಮಾಡೋದು ಬೇರೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋ ಸಿಸ್ಟಮ್ ಬೇರೆ. ಇದಕ್ಕೆ ಈ ರಾಘವೇಂದ್ರರು ಅನ್ನುವರಿಗಿಂತ ಇನ್ನೊಂದು ಒಳ್ಳೆ ಉದಾಹರಣೆ ಇದ್ರೆ ನೀವು ಹೇಳಿ. ನನಗೆ ನನ್ನ ಹೆಮ್ಮೆ ನನ್ನ ಸಂಸದರು, ನನಗೆ ನನ್ನ ಹೆಮ್ಮೆ ನನ್ನ ಪಕ್ಷ, ನನಗೆ ನನ್ನ ಹೆಮ್ಮೆ ನಮ್ಮ ಸರ್ಕಾರ. ಹಾಗಾಗಿ ಆ ಕಾರ್ಯಕರ್ತರು ಎದೆ ಎತ್ತಿಕೊಂಡು ಗ್ರಾಮ ಗ್ರಾಮಗಳಲ್ಲಿ ಓಡಾಡುವಾಗ ಅವರಿಗಿರುವಂಥ ಮೊರ್ಯಾಲಿಟಿ ಅಂತ ಕೇಳಿದ್ರೆ ನಾವು ಮಾಡಿದ್ದೇವೆ ಹಿಂದೆ ಮತ್ತು ಮಾಡಿಸ್ತೇವಂತ. ಹಿಂದಿನ ಸರ್ಕಾರ ಇದ್ದಾಗ ನಮಗೆ 3,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನಗಳು ಬಂದಿರೋದು, ಪ್ರತಿ ಮನೆಗೂ ಕುಡಿಯುವ ನೀರಿನ ಯೋಜನೆ ಬಂದಿರೋದು, ಹೈವೇಗಳು, ಬ್ರಿಡ್ಜ್ಗಳು, ವೆಂಟೆಡ್ ಡ್ಯಾಮ್ಸು, ಪ್ರತಿ ಗ್ರಾಮಕ್ಕೂ ರಸ್ತೆ 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 ಅಂತೇಳಿ ಹೇಳಿ ತುಂಬ ರಸ್ತೆಗಳು ಆಗಿರೋದು, ಇದೆಲ್ಲವೂ ಸಹಿತ ಬೈಂದೂರಿನ ಇತಿಹಾಸದಲ್ಲಿ ಯಾರಾದರೂ ಲೆಕ್ಕ ತೆಗೆದು ಹೇಳೋದಿದ್ದರೆ ಯಾವ ಕಾಲದಲ್ಲಿ ಕೇಳಿದರೆ ಹಿಂದಿನ ಕಾಲದಲ್ಲಿ. ಇದಕ್ಕೆಲ್ಲ ಯಾರು ಕಾರಣರು ಕೇಳಿದರೆ ಅದರ ಬೆನ್ನಿಗಿರುವಂಥರು ನಮ್ಮ ಸಂಸದರಾದಂಥ ರಾಘವೇಂದ್ರರು. ಅವರಿಂದಾಗಿ ಇಷ್ಟೆಲ್ಲ ಸಾಧನೆಗಳು ಆಗಲಿಕ್ಕೆ ಸಾಧ್ಯ ಆಯಿತು. ನಿಮಗೆ ಲೀಡ್ ಹೆಚ್ಚಾಗಬೇಕು, ಮೋದಿಯವ್ರ ಬಗ್ಗೆ ಶ್ರದ್ಧೆ ಭಕ್ತಿ ಹೆಚ್ಚಾಗಿದೆ ಅನ್ನೋದಲ್ಲದೆ ವ್ಯತ್ಯಾಸದ ಪ್ರಶ್ನೆ ಬರುವುದಿಲ್ಲ. ನಮ್ಮ ಕ್ಷೇತ್ರ ಅನ್ನುವಂಥದ್ದು ಕಾರ್ಯಕರ್ತರ ಆಧಾರಿತ ಕ್ಷೇತ್ರ ಅನ್ನೋದು ಹಿಂದಿನ ಸರ್ತಿ ಚುನಾವಣೆಯಲ್ಲಿ ಎಲ್ಲ ಅನುಮಾನಗಳನ್ನು ನಿವಾರಿಸಿ ಬಿಟ್ಟಿದೆ. ಯಾರಿಲ್ಲಿ ಮುಖ್ಯ ಕೇಳಿದರೆ ಕಾರ್ಯಕರ್ತರು. ಅವರು ಗ್ರಾಮ ಗ್ರಾಮದಲ್ಲಿ ಮನೆ ಮನೆಗೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹಾರಗಳನ್ನು ಅವರು ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋದು. ನಾವು ನಾಯಕರೆಲ್ಲೋ ವ್ಯತ್ಯಾಸ ಆದೆವು ಅಂತೇಳಿ ಆದ ತಕ್ಷಣ ಅವರು ವ್ಯತ್ಯಾಸ ಆಗಿದ್ದರನ್ನು ನಮ್ಮ ಭ್ರಮೆಯಿಂದ ನಾವು ಹೊರಗೆ ಬಂದುಬಿಟ್ರೆ ಸಂಘಟನೆ ಅನ್ನೋದು ಬಲಿಷ್ಠ ಆಗಿರ್ತದೆ. ಸೊ ನನಗೂ ಸಹಿತ ಇರುವಂಥದ್ದಿಷ್ಟೇ. ನನಗೆ ಕಾರ್ಯಕರ್ತನಾಗಿ ಜಾಗ ಕೊಟ್ಟಿದ್ದಾರೆ, ಕಾರ್ಯಕರ್ತನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಕನಸುಗಳು ನಮಗಿದೆ, ನಾವು ಅದನ್ನು ಮಾಡಲಿಕ್ಕೆ ಹೋರಾಡ್ತಾ ಇರುವವರು. ಕೊನೆಯಲ್ಲಿ ಒಂದು 5-10 ವರ್ಷ ಆಗುವಾಗ ಪಕ್ಷ ಮತ್ತೆ ಬಲಿಷ್ಠ ಆಗಿದೆ, ಬೈಂದೂರು ಮತ್ತೆ ಸಮೃದ್ಧ ಆಗಿದೆ ಅನ್ನೋದು ಆಗಿರಬೇಕಲ್ಲದೆ ನಾನು ಸಮೃದ್ಧ ಆದೆ ಅಥವಾ ನಾನು ಹೇಳಿದಾಗೆ ನಡೀತದೆ ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಬರುವುದಿಲ್ಲ. ಈ ಸರ್ತಿ ನಮ್ಮ ಯೋಗ, 3ನೇ ಸರ್ತಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಂಥ 3ನೇ ಚುನಾವಣೆ, ಇದೆಲ್ಲ ನಮ್ಮ ಜೀವನದ ಯೋಗ ಅಂತ ಅಂದ್ಕೊಂಡಿದ್ದೇವೆ. ರಾಷ್ಟ್ರ ರಾಜಕಾರಣದ ವಿಷಯಗಳು ಇವೆಲ್ಲವೂ ಈ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇರ್ತದೆ. ನಾವು ಹೆಮ್ಮೆಯಿಂದ ನಮ್ಮ ಪ್ರಧಾನಿಯವ್ರ ಬಗ್ಗೂ, ಕೇಂದ್ರ ಸರ್ಕಾರದ ಬಗ್ಗೂ, ನಮ್ಮ ಸಂಸದರ ಬಗ್ಗೂ ಹೆಮ್ಮೆಯಿಂದ ಓಡಾಟ ಮಾಡ್ತಾ ಇದ್ದೇವೆ. ಅಷ್ಟು ವಿಷಯಗಳು ನಮ್ಮ ಹತ್ರ ಇದೆ. ವಿಶೇಷವಾಗಿ ಬೈಂದೂರಿನ ಸಂದರ್ಭ ಕೊಟ್ಟರೆ, ಸಮೃದ್ಧ ಬೈಂದೂರನ್ನು ಕಲ್ಪನೆ ಇಟ್ಟುಕೊಂಡು ಹೊರಟು ಚುನಾವಣೆ ಗೆದ್ದು ಹತ್ರ 1 ವರ್ಷ ಆಗಲಿಕ್ಕೆ ಬಂತು. ಆ ಕಲ್ಪನೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಜನರು ಸೇರ್ಕೊಳ್ತಾ ಇದ್ದಾರೆ, ಅಭಿಯಾನ ದೊಡ್ಡದಾಗ್ತಾ ಇದೆ. ಬೈಂದೂರಿನ ಜನರ ಸ್ವಭಾವ, ಕನಸುಗಳು ಏನೇನಿದೆ ಅನ್ನೋದು ಇನ್ನೂ ಹೆಚ್ಚು ಸಿಗ್ತಾ ಹೋಗ್ತಾ ಇದೆ. ಅದಕ್ಕೆಲ್ಲರೂ ಜೋಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಆ ಸಮೃದ್ಧ ಬೈಂದೂರಿನ ಸಾಧನೆಗೆ ನಮ್ಮ ಸಂಸದರಾದಂಥ ರಾಘವೇಂದ್ರ ಬೆಂಬಲ, ಯೋಚನೆ, ಯೋಜನೆಗಳು ನಮ್ಗೆ ಅದು ಭಾರಿ ಮುಖ್ಯ ಆಗಿರ್ತದೆ. ತುಂಬ ಸರ್ತಿ ಕೇಳಲಿಕ್ಕಿದೆ, ಸಂಸದರ ಹೆಸರಲ್ಲಿ ಮತ್ತೆ ಕೇಳಲಿಕ್ಕೆ ಆಗ್ತದ ನಿಮಗೆ ಅಂತೇಳಿ ಹೇಳಲಿಕ್ಕಿದೆ. ನಮಗೆ ಯಾರ ಹೆಸರಲ್ಲಿ ಬೇಕಿದ್ರು ಕೇಳ್ಬೋದು, ಅಷ್ಟು ಅದೃಷ್ಟವಂತರ ನಾವು. ದೇಶದಲ್ಲೇ ಒಂದು ವಿಶೇಷ MP, ಕೆಲಸಗಳ ಫಾಲೋಅಪ್ಪಿಗೆ, ಅಭಿವೃದ್ಧಿಗಳನ್ನು ಬೆನ್ನತ್ತಲಿಕ್ಕೆ ಯಾರು ಕೇಳಿದ್ರೆ ಅದು ರಾಘವೇಂದ್ರರು ಅಂತ ಅನ್ಸ್ಕೊಂಡಿದ್ದಾರೆ. ಕೇವಲ ತಂದೆಯವ್ರ ಹೆಸರು ಅಥವಾ ಪಕ್ಷದ ಹೆಸರು ಅಥವಾ ಪ್ರಧಾನಿಯವ್ರ ಹೆಸರೇ ತನಗೆ ಬಂಡವಾಳ ಅಂತೇಳಿ ಎಲ್ಲೂ ಅಂದ್ಕೊಳ್ಳದೆ, ತನ್ನದೇ ಸಾಧನೆಗಳು, ತನ್ನದೇ ಕೆಲಸಗಳು, ತನ್ನದೇ ಕಲ್ಪನೆಗಳನ್ನು ಮಾಡಿ ತೋರಿಸಿದವರು ಅವರು. ಅದರ ಪಟ್ಟಿ ಓದಿ ಹೇಳಲಿಕ್ಕಾಗಲಿಕ್ಕೆಲ್ಲ ಅಷ್ಟಿದೆ. ಆದರೆ ಅದಕ್ಕಿಂತ ಹೆಚ್ಚು ಇನ್ನೂ ಮಾಡಲಿಕ್ಕಿದೆ ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ನಮಗೂ ಸಹಿತ ಅದಿದೆ. ಬೈಂದೂರಿನ ಬಗ್ಗೆ ಯಾರು ಬೇಕಿದ್ರು ಹೇಳಿ, ಅದಕ್ಕಿಂತ ಹಿಂದಿನ ಸಾಧನೆಗಳು ಯಾರಾದರೂ ಹೇಳುವವರು ಇದ್ದು ಬಂದು ಹೇಳಿ, ರಾಘವೇಂದ್ರ ನಂತರದ ಸಾಧನೆಗಳನ್ನು ನಾವು ಹೇಳ್ತೇವೆ. ಹಿಂದೆ ನಮಗೆ ಈಚೆ ಲೋಕಸಭಾ ಕ್ಷೇತ್ರ ಇದ್ದಾಗ ಯಾರು ಪ್ರಿಫರೆನ್ಸ್ ಕೊಟ್ಟಿದ್ರು, ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ರು ನಾನೇನು ತುಂಬ ಕೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹೋದಾಗ ಬೈಂದೂರಿನ ಪ್ರಿಫರೆನ್ಸ್ ಅನ್ನುವಂಥದ್ದು, ಆದ್ಯತೆ ಅನ್ನುವಂಥದ್ದು ಎಷ್ಟೋ ಮೇಲ್ಪಟ್ಟಾಗಿದೆ. ನಾವು ಅದನ್ನು ಶಿವಮೊಗ್ಗದಲ್ಲೂ ಗಮನಿಸ್ತೇವೆ, ಬೆಂಗಳೂರಲ್ಲೂ ಗಮನಿಸ್ತೇವೆ, ದೆಹಲಿಯಲ್ಲೂ ಗಮನಿಸ್ತೇವೆ. ಅಲ್ಲಿ ಹೋದಾಗ ನಾವು ಬೈಂದೂರಿನವರು ಅಂತ ಹೇಳಿದಾಗ ನಮ್ಮನ್ನು ಅವರು ಆತಿಥ್ಯ ಮಾಡುವ ರೀತಿ ಕೊಡುವಂಥ ಗೌರವ, ನೀವು ಕರಾವಳಿಗರು, ನೀವು ಮುಂದುವರಿದವರು, ನೀವು ರಾಷ್ಟ್ರಭಕ್ತರು, ನೀವು ಅಭಿವೃದ್ಧಿ ಪರ ಇರುವವರು ಅಂತ ಹೇಳುವಂಥ ಭಾವನೆಗಳು ನಮಗೆ ನಮ್ಮ ಆದ್ಯತೆಯನ್ನು ತೋರಿಸ್ತದೆ. ಬರೀ ಆದ್ಯತೆಯೇ ಕೇಳಿದರೆ ಅನುದಾನವನ್ನು ನಾವು ತೋರಿಸ್ಬೋದು. ಹಿಂದಿನ ಸರ್ಕಾರ ಇದ್ದಾಗ ನಮಗೆ 3,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನಗಳು ಬಂದಿರೋದು, ಪ್ರತಿ ಮನೆಗೂ ಕುಡಿಯುವ ನೀರಿನ ಯೋಜನೆ ಬಂದಿರೋದು, ಹೈವೇಗಳು, ಬ್ರಿಡ್ಜ್ಗಳು, ವೆಂಟೆಡ್ ಡ್ಯಾಮ್ಸು,
ಪ್ರತಿ ಗ್ರಾಮಕ್ಕೂ ರಸ್ತೆ 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 ಅಂತೇಳಿ ಹೇಳಿ ತುಂಬ ರಸ್ತೆಗಳು ಆಗಿರೋದು. ಇದೆಲ್ಲವೂ ಸಹಿತ ಬೈಂದೂರಿನ ಇತಿಹಾಸದಲ್ಲಿ ಯಾರಾದರೂ ಲೆಕ್ಕ ತೆಗೆದು ಹೇಳೋದಿದ್ರೆ ಯಾವ ಕಾಲದಲ್ಲಿ ಕೇಳಿದರೆ ಹಿಂದಿನ ಕಾಲದಲ್ಲಿ. ಇದಕ್ಕೆಲ್ಲ ಯಾರು ಕಾರಣರು ಕೇಳಿದರೆ ಅದರ ಬೆನ್ನಿಗಿರುವಂಥವ್ರು ನಮ್ಮ ಸಂಸದರಾದಂಥ ರಾಘವೇಂದ್ರರು. ಅವರಿಂದಾಗಿ ಇಷ್ಟೆಲ್ಲ ಸಾಧನೆಗಳು ಆಗಲಿಕ್ಕೆ ಸಾಧ್ಯ ಆಯಿತು. ನಿಮಗೆ ಯಾರ್ದು ಸರ್ಕಾರ ಇರ್ತದೆ, ಬೈಂದೂರು ಎಮ್ ಎಲ್ ಎವ್ರು ಹೋಗಿ ಕೇಳ್ತಾ ಇರ್ತಾರೆ, ಅಲ್ಲಿ ತಕ್ಷಣ ಆಯಿತು ಅಂತೇಳಿ ಹೇಳಿದರೆ ಅದು ಪೂರ್ತಿ ಸತ್ಯ ಆಗಿರುವುದಿಲ್ಲ. ಆದರೆ ಸಂಸದರಾದಂಥ ರಾಘವೇಂದ್ರರು ಇದು ಯಡಿಯೂರಪ್ಪ ಕ್ಷೇತ್ರ ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಅಧಿಕಾರಿಗಳ ಸಭೆ ಕರೆದು ಬೈಂದೂರಿಗೆ ಇಂತಿಂಥದ್ದು ಆಗಬೇಕು ಅಂತ ಹೇಳಿದಾಗ ಅವರು ಇಟ್ಟ ಪಟ್ಟಿ ಕೊಟ್ಟಂಥ ಲಿಸ್ಟ್ ಹಿಂದೆ ಬಿದ್ದದ್ದು ಕಮ್ಮಿ. ನಮಗೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಏನೋ ಅನ್ನುವಷ್ಟು ಕೆಲಸಗಳು ಹಿಂದಿನ ಸರ್ತಿ ಬಂದಿದೆ. ಮೊನ್ನೆ ಒಂದೆರಡು ಕಡೆಗಳಲ್ಲಿ ಬಹಿಷ್ಕಾರ, ನಮ್ಮ ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಅಂತೇಳಿ ಹೇಳಿ ಒಂದಷ್ಟು ಕಡೆ ಹಾಕಿದ್ರು. ಕೆಲವು ಕಡೆ ಭೇಟಿ ಕೊಟ್ಟಿದೆ. ಒಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ಮೊದಲು ನಮ್ಮ ಕಾರ್ಯಕರ್ತರು ಕೇಳಿದೆ, ಯಾಕೆ ಈ ಎರಡು ರಸ್ತೆ ಬಾಕಿ ಇತ್ತು ಅಂತ. ತಾಯಂದರೆಲ್ಲ ಬಂದಿದ್ರು, ಅವ್ರು ಹೇಳ್ತಾ ಇದ್ರು, ನೀವು ಮಳೆಗಾಲದ ಬನ್ನಿ, ಇಲ್ಲಿ ನಡುಕಾತಿಲ್ಲ, ಕಾಲ್ಪುರ ಹುಕ್ಕ ಹೊತ್ತ, ನೀವೆಲ್ಲ ಓಟ್ ಕೇಳ್ಕ ಹೋತ್ರಿ ಎಲ್ಲ ಬೈದರು. ಜನರಿಗೆ ಕಾರ್ಯಕರ್ತರಿಗೆ ಬೈಯುವ ಅಧಿಕಾರ ನಾವೇ ಕೊಟ್ಟಿರ್ತೇವೆ. ನಮ್ಮನ್ನು ಗೆಲ್ಲಿಸಿದವರು ಅವರು, ನಮ್ಮನ್ನು ಪ್ರೀತಿಸಿದವರು ಅವರು. ಪೂರ್ತಿ ಅವ್ರಿಗೆ ಕೇಳಿ ಅವ್ರಿಗೆ ಉತ್ತರ ನಾನು ಕೊಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ರಸ್ತೆ ಆಗ್ತಿದ್ದು ಹೌದು. ನಾನೇನು ಸುಮ್ಮನೆ ರಾಜಕಾರಣಿಯಾಗಿ ಒಂದು ಆಶ್ವಾಸನೆ ಕೊಟ್ಟು ಬರೋದು, ಆಮೇಲೆ ಅವ್ರಿಗೆ ಮತ್ತೊಮ್ಮೆ ಎಲ್ಲರೂ ಹೇಳಿ ಹೋದ್ರು, ನೀವು ಹೇಳಿ ಹೋದ್ರಿ ಅಂತ ಹೇಳೋದು, ಅದಕ್ಕೆ ನಾನು ರೆಡಿ ಇಲ್ಲ. ನಾನೇನೂ ಉತ್ತರ ಕೊಡಲಿಲ್ಲ. ಅದು ಚುನಾವಣೆ ಮುಗಿದ ಮೇಲೆ ಅದಕ್ಕೆ ಏನಂತೇಳಿ ಹೇಳಿ ಪರಿಹಾರ ನೋಡ್ಬೇಕು, ಇದು ನಮ್ಮ ಮನಸ್ಸಿನಲ್ಲಿರೋದು. ಆದರೆ ನಮ್ಮ ಕಾರ್ಯಕರ್ತರು ಕೇಳಿದೆ, ಯಾಕೆ ಇದು ಹೀಗಾಯಿತು ಹೇಳಿ ನೋಡುವ ಅಂತ. ಅವ್ರು ಕೊಟ್ಟ ಉದಾಹರಣೆ ಅದು ನಿಮಗೆ ನಮ್ಮ ಬಿ ಜೆ ಪಿ ಸರ್ಕಾರದ ಅಥವಾ ರಾಘವೇಂದ್ರರ ಅಥವಾ ಹಿಂದಿನ ವ್ಯವಸ್ಥೆಯ ಸಾಧನೆ ಅಂತ ಆಗಿರ್ತದೆ. ಅವ್ರು ಹೇಳಿದರು ಆ ಗ್ರಾಮದಲ್ಲಿ ಸುಮಾರೊಂದು 15-16 ರಸ್ತೆಗಳಿದೆ, 30 ವರ್ಷದಲ್ಲ, ಎಲ್ಲ 50 ವರ್ಷದಿಂದನೂ ರಸ್ತೆ ಆಗಲಿಲ್ಲ. ಕಳೆದ ಸರ್ಕಾರ ಇದ್ದಾಗ ಅಲ್ಲಿನ ಅಷ್ಟೂ ರಸ್ತೆಗಳನ್ನು ಮಾಡ್ಕೊಂಡು ಬರ್ತಾರೆ ಅವರು. ಅದು ಎಮ್ ಎಲ್ ಎ ಅವ್ರ ಬೆನ್ನಿಗೆ ಬೀಳ್ತಾರೆ, ಎಂ ಪಿ ಅವ್ರ ಬೆನ್ನಿಗೆ ಬೀಳ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಏ ಬೈಂದೂರಿನವ್ರು ಫಸ್ಟ್ ಮಾಡಿಕೊಡಿ ಅಂತೇಳಿ ಹೇಳಿ ರಾಘವೇಂದ್ರ ಹೇಳ್ತಾರೆ. ಇದೆಲ್ಲ ಆಗೇ ಆಗಿದೆ. ಆದರೆ ಅವ್ರಿಗೆ ಮಾಡ್ಕೊಳ್ಳಿಕ್ಕಾಗ್ದಿದ್ದು ಆ ಎರಡು ರಸ್ತೆ. ಇದು ಸಾಧನೆಯ ಸೋಲ ಕೇಳಿದರೆ ಜನರಿಗೆ ಉತ್ತರ ಹೇಳೋದಿಲ್ಲ. ನಾನು ನಿಮ್ಮ ಹತ್ರ ಹೇಳ್ತೇನೆ, ಅದು ನಮ್ಮ ಸಾಧನೆ. ಅದು ಅಲ್ಲಿನ 16 ರಸ್ತೆಗಳು ಕಂಪ್ಲೀಟ್ ಆಗಿದೆ, 30-40 ವರ್ಷದ ಬಾಕಿ ಇದ್ದಂಥದ್ದು. ಬೈಂದೂರಿನ ಮೂಲೆ ಮೂಲೆಗಳು ಸಹಿತ ಕಾಂಕ್ರೀಟ್ ರೋಡ್ ನೋಡಿದ್ದು ಯಾವಾಗ ಕೇಳಿದರೆ ಅದು ಕಳೆದ ಸರ್ತಿ ಸರ್ಕಾರ ಇದ್ದಾಗ. ಸೊ 2 ರಸ್ತೆ ಉಳಿದಿದೆ, ಇದು ನಮ್ಮ ನೋವಿನ ಭಾಗ. ಎಸ್, ಮುಂದೆ ಅದನ್ನು ವಾಪಸ್ ಮಾಡ್ತೇವೆ. ಇದೇ ರಾಘಣ್ಣ ನಮ್ಮ ಬೆನ್ನಿಗಿರ್ತಾರೆ, ಇದೇ ಬೆಂಬಲ ನಮಗಿರ್ತದೆ, ಅದು ಎಲ್ಲಿಂದಾದರೂ ತಂದು ಕೊಡ್ತಾರೆ, ನಾವು ಅವ್ರ ಜೊತೆಗಿರ್ತೇವೆ. ಇದು ಈ ನೋಟ ಅನ್ನುವಂಥದ್ದು ಒಟ್ಟು ಬೈಂದೂರಿನ ಆದ್ಯತೆಯನ್ನು ತೋರಿಸ್ತದೆ. ಹಾಗಾಗಿ ನಮಗೆ ಸಮೃದ್ಧ ಬೈಂದೂರಿನ ಕಲ್ಪನೆಗೆ, ಬೈಂದೂರು ಅನ್ನುವಂಥದ್ದು ಸಮೃದ್ಧ ಆಗಬೇಕಿದ್ರೆ ಅದು ಮತ್ತೆ ರಾಘಣ್ಣ ಬೆನ್ನಿಗೆ ನಿಂತು ಅವ್ರ ಅಭಿವೃದ್ಧಿಗೋಸ್ಕರ ಬೆನ್ನಿಗೆ ನಿಂತು ಅವ್ರು ಫಾಲೋಅಪ್ ಮಾಡಿದಾಗ ಮಾತ್ರ. ನಾವು ಕರಾವಳಿಯವರು ಒಂದು ಸಮಸ್ಯೆಗೋಸ್ಕರ ಡೆಲ್ಲಿಗೆ ಹೋಗಿದ್ದೆವು. ಡೆಲ್ಲಿಗೆ ಹೋದಾಗ ಹೊಸ ಸಂಸತ್ನ ಉದ್ಘಾಟನೆ ಆಗ್ತಾ ಇತ್ತು, ಆಗ ನಮ್ಮ ಫೈಲ್ ತಗೊಂಡು ಹೋದೆವು. ರಾಘಣ್ಣನವರು ಅಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಗಡೆ ನಿರ್ಮಲಾ ಸೀತಾರಾಮನ್, ಶೋಭಕ್ಕ, ಎಲ್ಲ ಪ್ರಮುಖ ಅಧಿಕಾರಿಗಳನ್ನು ಕರೆದು ನಿರ್ಮಲಾ ಸೀತಾರಾಮನ್ರ ಆಫೀಸ್ನಲ್ಲಿ ಕೂತು, ಇದು ಕರಾವಳಿಯ ಸಮಸ್ಯೆ, ಕರಾವಳಿಯಲ್ಲಿ ಕಣ್ಣು ಮುಚ್ಚಿ ನಮ್ಮನ್ನು ಬೆಂಬಲಿಸ್ತಾರೆ, ನಾವು ಕಣ್ಣು ಮುಚ್ಚಿ ಅವರ ಹೋರಾಟಗಳಿಗೆ ಬೆನ್ನಿ ನಿಲ್ತೇವೆ, ಇದು ಆಗಬೇಕು ಅಂತ ಕೂತರು. ನಿರ್ಮಲಾ ಸೀತಾರಾಮನಿಗೆ ಎಕ್ಸ್ಪ್ಲೇನ್ ಮಾಡಿದೆವು ಸಮಸ್ಯೆಯನ್ನು, ಇಲ್ಲಿ ಇಂಡಸ್ಟ್ರಿ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಎಕ್ಸ್ಪ್ಲೇನ್ ಮಾಡಿದೆವು. ಅವರು ಅದನ್ನು ತಗೊಂಡ್ರು, ಅಲ್ಲಿನ ಅಧಿಕಾರಿಗಳಿಗೆ ಇದನ್ನ ಹೇಗೆ ಪರಿಹಾರ ಮಾಡಬೇಕು ಅಂತ ಹೇಳಿದರು. ಎಲ್ಲದಕ್ಕಿಂತ ಹೆಚ್ಚು ಅವ್ರು ಹೇಳಿದರು, ನೀವು ಮಾಡದೇ ಇದ್ದರೆ ಈ ರಾಘು ನನ್ನ ಬೆನ್ನಿಗೆ ಬೀಳಲ್ಲ, ಮತ್ತು ನನಗೂ ಕೂತ್ಕೊಳ್ಳಿ ಬಿಡೋದಿಲ್ಲ, ಫಸ್ಟ್ ರಾಘು ಅಂದರೆ ಉತ್ತರ ಕೊಡಿ ಅಂತ ಹೇಳಿದರು. ಸೊ ನಾನು ಹೇಳ್ತಾ ಇರುವುದು, ಎಲ್ಲೆಲ್ಲೋ ಅಭಿವೃದ್ಧಿ ಆಗಬೇಕು ಅನ್ನೋದು ಭಾಷಣ ಮಾಡೋದು ಬೇರೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋ ಸಿಸ್ಟಮ್ ಬೇರೆ. ಇದಕ್ಕೆ ಈ ರಾಘವೇಂದ್ರರು ಅನ್ನುವರಿಗಿಂತ ಇನ್ನೊಂದು ಒಳ್ಳೆಯ ಉದಾಹರಣೆ ಇದ್ದರೆ ನೀವು ಹೇಳಿ. ನನಗೆ ನನ್ನ ಹೆಮ್ಮೆ ನನ್ನ ಸಂಸದರು, ನನಗೆ ನನ್ನ ಹೆಮ್ಮೆ ನನ್ನ ಪಕ್ಷ, ನನಗೆ ನನ್ನ ಹೆಮ್ಮೆ ನಮ್ಮ ಸರ್ಕಾರ. ಹಾಗಾಗಿ ಆ ಕಾರ್ಯಕರ್ತರು ಎದೆ ಎತ್ತಿಕೊಂಡು ಗ್ರಾಮಗಳಲ್ಲಿ ಓಡಾಡುವಾಗ ಅವರಿಗಿರುವಂಥ ಮೊರ್ಯಾಲಿಟಿ ಏನು ಕೇಳಿದರೆ, ನಾವು ಮಾಡಿದ್ದೇವೆ ಹಿಂದೆ ಮತ್ತು ಮಾಡಿಸ್ತೇವೆ ಅಂತ. ಹಾಗಾಗಿ ಸಮೃದ್ಧ ಬೈಂದೂರಿನ ಕಲ್ಪನೆ ಇಟ್ಟಾಗ ಅದು ಟೂರಿಸಮಿಗಿರ್ಬೋದು, ಅದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಿರ್ಬೋದು, ಅಥವಾ ನಾವು ಡಯಾಲಿಸಿಸ್ ಸೆಂಟರ್ಗಳನ್ನು ಬೈಂದೂರಿಗೆ ತರಲಿಕ್ಕಿರ್ಬೋದು, ಸ್ಪೈನಲ್ ಕಾರ್ಡ್ ರಿಹ್ಯಾಬಿಲಿಟೇಷನಿಗೋಸ್ಕರ ಮಾಡಿದಂಥ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು, ಕ್ಲೀನ್ ಕಿನಾರದಂಥ ಟೂರಿಸಮಿಗೂ ನಮ್ಮ ಪ್ರಕೃತಿದತ್ತವಾದ ಪ್ರಕೃತಿಯನ್ನು ಬೈಂದೂರಿನಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಇಟ್ಕೊಂಡಂಥ ಯೋಜನೆಗಳಿರ್ಬೋದು, ನಾವು ಯಾವುದೇ ಮಾಡಲಿಕ್ಕೆ ಹೋದರೂ ಸಹಿತ ನಮ್ಮ ಈ ಸಂಬಂಧ ಅನ್ನುವಂಥದ್ದು ನಮಗಿರುವಂಥ ಈ ಶಿವಮೊಗ್ಗದಿಂದ ಕೊಡುವಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ನಮಗಿರುವಂಥ ಆದ್ಯತೆ ಇರ್ಬೋದು, ಇದು ಕಮ್ಮಿ ಆಗೋದಿಲ್ಲ. ಹಿಂದಿನ ಸರ್ತಿಯೂ ಹಾಗೆ ಕಾರ್ಯಕರ್ತರ ಹೋರಾಟದಿಂದ ಅಷ್ಟು ದೊಡ್ಡ ಲೀಡನ್ನು ಕೊಟ್ಟಿದ್ದೇವೆ. ಒಂದಷ್ಟು ಜನರಿಗೆ ಪ್ರಶ್ನೆ ಇದೆ, ಈ ಸರ್ತಿ ವ್ಯತ್ಯಾಸ ಆಗ್ತದ ಅಂತೇಳಿ ಹೇಳಿ. ವ್ಯತ್ಯಾಸ ಹೇಗಾಗೋದು? ಕೆಲಸ ಹೆಚ್ಚಾಗಿದೆ, ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ,
ಹೊಸ ವೋಟರ್ಸ್ ಅನ್ನುವಂಥವರು ಮತ್ತೆ ಹೆಚ್ಚಾಗಿದ್ದಾರೆ. ನಿಮಗೆ ಲೀಡ್ ಹೆಚ್ಚಾಗಬೇಕು, ಮೋದಿಯವ್ರ ಬಗ್ಗೆ ಶ್ರದ್ಧೆ ಭಕ್ತಿ ಹೆಚ್ಚಾಗಿದೆ ಅನ್ನೋದಲ್ಲದೆ ವ್ಯತ್ಯಾಸದ ಪ್ರಶ್ನೆ ಬರುವುದಿಲ್ಲ. ನಮ್ಮ ಕ್ಷೇತ್ರ ಅನ್ನುವಂಥದ್ದು ಕಾರ್ಯಕರ್ತರ ಆಧಾರಿತ ಕ್ಷೇತ್ರ ಅನ್ನೋದು ಹಿಂದಿನ ಸರ್ತಿ ಚುನಾವಣೆಯಲ್ಲಿ ಎಲ್ಲ ಅನುಮಾನಗಳನ್ನು ನಿವಾರಿಸಿ ಬಿಟ್ಟಿದೆ. ಯಾರಿಲ್ಲಿ ಮುಖ್ಯ ಕೇಳಿದರೆ ಕಾರ್ಯಕರ್ತರು. ಅವರು ಗ್ರಾಮ ಗ್ರಾಮದಲ್ಲಿ ಮನೆ ಮನೆಗೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹಾರಗಳನ್ನು ಅವರು ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋದು. ನಾವು ನಾಯಕರೆಲ್ಲೋ ವ್ಯತ್ಯಾಸ ಆದೆವು ಅಂತೇಳಿ ಆದ ತಕ್ಷಣ ಅವರು ವ್ಯತ್ಯಾಸ ಆಗಿದ್ದರನ್ನೋ ನಮ್ಮ ಭ್ರಮೆಯಿಂದ ನಾವು ಹೊರಗೆ ಬಂದುಬಿಟ್ರೆ ಸಂಘಟನೆ ಅನ್ನೋದು ಬಲಿಷ್ಠ ಆಗಿರ್ತದೆ. ಸೊ ನನಗೂ ಸಹಿತ ಇರುವಂಥದ್ದಿಷ್ಟೇ. ನನಗೆ ಕಾರ್ಯಕರ್ತನಾಗಿ ಜಾಗ ಕೊಟ್ಟಿದ್ದಾರೆ, ಕಾರ್ಯಕರ್ತನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಕನಸುಗಳು ನಮಗಿದೆ, ನಾವು ಅದನ್ನು ಮಾಡಲಿಕ್ಕೆ ಹೋರಾಡ್ತಾ ಇರುವವರು. ಕೊನೆಯಲ್ಲಿ ಒಂದು 5-10 ವರ್ಷ ಆಗುವಾಗ ಪಕ್ಷ ಮತ್ತೆ ಬಲಿಷ್ಠ ಆಗಿದೆ, ಬೈಂದೂರು ಮತ್ತೆ ಸಮೃದ್ಧ ಆಗಿದೆ ಅನ್ನೋದು ಆಗಿರಬೇಕಲ್ಲದೆ ನಾನು ಸಮೃದ್ಧ ಆದೆ ಅಥವಾ ನಾನು ಹೇಳಿದಾಗೆ ನಡೀತದೆ ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಬರುವುದಿಲ್ಲ. ಹಾಗಾಗಿ ಬೈಂದೂರಿನ ಜನರಿಗೆ ಸರಿಯಾಗಿ, ಬೈಂದೂರಿನ ಅಭಿವೃದ್ಧಿಗೆ ಸರಿಯಾಗಿ ಬರ್ತಾ ಇರುವಂಥ ಚುನಾವಣೆಯಲ್ಲಿ ಮತ್ತೆ ನಾವು ನರೇಂದ್ರ ಮೋದಿ ಅವರಿಗೆ, BY ರಾಘವೇಂದ್ರರಿಗೆ ಹಿಂದಿನಕ್ಕಿಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿ ಕಳಿಸ್ತೇವೆ. ಕಾರ್ಯಕರ್ತರು ಅದಕ್ಕೆ ಪೂರಕವಾಗಿದ್ದಾರೆ, ವ್ಯವಸ್ಥೆಗಳೆಲ್ಲ ಅದಕ್ಕೆ ಪೂರಕವಾಗಿರ್ತದೆ. ಇನ್ನೊಂದಷ್ಟು ಪ್ರಶ್ನೆಗಳು, ಕೆಲವೊಮ್ಮೆ ಆಪಾದನೆಗಳು ಬಂದಾಗ ನಮ್ಮಲ್ಲಿ ಚಿಂತೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಉತ್ತರಗಳನ್ನು ಕೊಡ್ತಾ ಹೋದಾಗ ಕೆಲವೊಮ್ಮೆ ರಾಜಕಾರಣ ಅನ್ನೋದು ಇನ್ನೊಂದು ದಿಕ್ಕಿಗೆ ಹೋಗಿಬಿಡ್ತದೆ. ನಮಗೆ ಪ್ರಶ್ನೆ ಬರೋದು, ಬೇರೆ ಬೇರೆ ಆಪಾದನೆಗಳು ಬೇರೆ ಬೇರೆ ದಿಕ್ಕಿನಿಂದ ಬಂತು, ನಮ್ಮಲ್ಲಿ ಸ್ಪಷ್ಟತೆ ಏನು ಕಮ್ಮಿ ಆಗಲಿಲ್ಲ. ಎರಡು ವಿಷಯ ಏನು ಕೇಳಿದರೆ, ಒಂದು ಕಟ್ಟೆ ರಾಜಕಾರಣ ಅಂತೇಳಿ ಹೇಳಿ ಅಲ್ಲೆಲ್ಲ ಕೂತ್ಕೊಂಡು ಅವ್ರು ಎಷ್ಟು ಜೋರ ಕಾಣ, ಇದು ಎಂಥ MLA ಬರೀ ಚಪ್ಪಿ ಅಂತೇಳಿ ಹೇಳಬಹುದು. ಅದು ದಿನದ ಎಂಟರ್ಟೈನ್ಮೆಂಟ್, ನಾನು ನಿಮಗೆ ಎಂಟರ್ಟೈನ್ ಆಗುವ ರೀತಿ ಮಾತುಕತೆ ಮಾಡೋದು, ಎಂಟರ್ಟೈನ್ ಮಾಡೋದಕ್ಕೆ ಸ್ಟೇಟ್ಮೆಂಟ್ ಕೊಡೋದು, ಅವರಿಗಿಂತ ಇವ್ರು ಅಡ್ಡಿಲ್ಲ ಅಂತ ಕಂಪ್ಯಾರಿಸನ್ ಸಿಗೋದು ಒಂದು ಕತೆ. ಇನ್ನೊಂದು, ನಾವು ಎಲ್ಲಿ ಯಾವ ಊರಿಗೆ ಹೋದರೂ ಶಾಲೆ ಒಂದು ನೋಡಿ ಬರ್ತೇವೆ. ಆ ಶಾಲೆಗೆ ಹೋದಾಗ ಸಣ್ಣ ಸಣ್ಣ ಮಕ್ಕಳು ಕೈಯೆಲ್ಲ ಹಿಡ್ಕೊಂಡು ಶಾಲೆ ಒಳಗೆಲ್ಲ ಕರ್ಕೊಂಡು ಹೋಗೋದು, ಗುರುವಣ್ಣ ಅಂತೇಳಿ ಹೇಳೋದು, ಅವರು ಮತ್ತೆ ಪುನಃ ಅದನ್ನೇ ಹೇಳೋದು, ಅವರಿಗೆ ಮತ್ತೆ MLAಗೆ ಮೇಲೆ ಲೆಕ್ಕಕ್ಕಿಲ್ಲ ಮಕ್ಕಳಿಗೆ ಹೇಳ್ತಾರೆ. ನಾನು ಹೇಳೋದು, ನನ್ನ ಆದ್ಯತೆ ಅನ್ನೋದು ಈ ಕಟ್ಟೆ ರಾಜಕಾರಣವನ್ನು ಎಂಗೇಜ್ ಮಾಡ್ತಾ ಹೋಗಬೇಕು ಅಥವಾ ಆ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಆದರೆ ಮಾಡಬೇಕಂತ ಹೋಗಬೇಕು, ಇದರ ಸ್ಪಷ್ಟತೆ ನನಗಿದೆ. ನಾನು ಎಂಟರ್ಟೈನ್ಮೆಂಟ್ ರಾಜಕಾರಣ ಮಾಡಲಿಕ್ಕೆ ಹೋಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋದಾಗ ಒಂದು ಕ್ಷಣಕ್ಕೆ ನಾನು ಚೆನ್ನಾಗಿ ಕಾಣ್ಬೋದು, ಆದರೆ ನಮಗಿರುವುದು ದೂರದೃಷ್ಟಿ ಮಾತ್ರ. ಬೈಂದೂರು ಅನ್ನುವಂಥದ್ದು ಬದಲಾಗಬೇಕು. ಸೀದೆ ಹೇಳೋದಿದ್ರೆ ಉಡುಪಿ ಕಾಂಪಿಟೇಷನ್ ಕೊಡಬೇಕು. VS ಆಚಾರ ಬೆನ್ನಿಗೆ ನಿಂತಾಗ ಉಡುಪಿಯಲ್ಲಿ ಎಷ್ಟು ಅಭಿವೃದ್ಧಿಗಳನ್ನು ಮಾಡಿದರು, ಎಷ್ಟು ಚಂದ ಮಾಡಿ ತೋರಿಸಿದರು. ನಮಗೆ ಅದೇ ರೀತಿಗೆ ರಾಘಣ್ಣನ ಬೆಂಬಲ ಇದೆ. ಹಾಗಾಗಿ ಬೈಂದೂರನ್ನು ಅಭಿವೃದ್ಧಿ ಮಾಡಿ ತೋರಿಸ್ಲಿಕ್ಕೆ, ಯೋಜನೆಗಳನ್ನು ತರಿಸ್ಲಿಕ್ಕೆ ನಾವು ಹೋರಾಟದಲ್ಲಿದ್ದೇವೆ. ಹಾಗಾಗಿ ನಮಗೆ ಬರುವಂಥ ಚುನಾವಣೆ ಅನ್ನೋದು ಇಷ್ಟು ಮುಖ್ಯ. ಪ್ರತಿ ಹಳ್ಳಿಯ ಕಾರ್ಯಕರ್ತ ಮತ್ತೆ ತಯಾರಾಗಿದ್ದಾನೆ. ನಾವೀಗ 16 ದಿನದ ಸಮೃದ್ಧ ನಡಿಗೆ ಕಾರ್ಯಕ್ರಮ ಯೋಜನೆ ಮಾಡಿದ್ದೇವೆ. ಸಮೃದ್ಧ ನಡಿಗೆ ಅಂತೇಳಿ ಹೇಳಿದರೆ, ಒಂದು ಹಳ್ಳಿಯ ಅತಿ ತುದಿ ಬೂತ್ ಕೇಂದ್ರ 246 ನಾವು ಹೋಗುವರಿದ್ದೇವೆ. 10 ವರ್ಷದ ಹಿಂದೆ ಒಮ್ಮೆ ಗ್ರಾಮ ನಡಿಗೆ ಅಂತ ಮಾಡಿದ್ದೇವೆ. ನಾವು ಕಾರ್ಯಕರ್ತರನ್ನು ಬೆಳೆಸಲಿಕ್ಕೆ, ಪ್ರತಿ ಚುನಾವಣೆಯನ್ನು ನಾವು ಬರೀ ಚುನಾವಣೆ ಬರೀ ಗೆಲ್ಲಿಕ್ಕಲ್ಲ, ನಾವು ಕಾರ್ಯಕರ್ತರು ಬೆಳಿಬೇಕು. ಅದರಲ್ಲಿ ನಮ್ಮ ಕಾರ್ಯಕರ್ತ ಮತ್ತೆ ಮೆಚೂರ್ ಆಗಬೇಕು, ಮತ್ತೆ ಅವನಿಗೆ ಪ್ರೌಢಿಮೆ ಹೆಚ್ಚಾಗಬೇಕು, ಹೋರಾಟ ಈ ರೀತಿ ಮಾಡಬೇಕು ಅಂತ. ನಾವು ಸಮೃದ್ಧ ನಡಿಗೆಯನ್ನು ಅದಕ್ಕೋಸ್ಕರ ಇಟ್ಟುಕೊಂಡಿದ್ದೇವೆ. ಸಮೃದ್ಧ ಬೈಂದೂರಿನ ಕಲ್ಪನೆ ಇಡೀ ಕ್ಷೇತ್ರದಲ್ಲಿದೆ, ಸಮೃದ್ಧ ಬೂತಿನ ಕಲ್ಪನೆ ಆ ಕಾರ್ಯಕರ್ತನೇ ಬರಬೇಕು. ಅಭಿವೃದ್ಧಿ ಹೇಗಾಗಬೇಕು ಹೇಳಿದರೆ, ಕೆಲವೊಮ್ಮೆ ಏನಾಗ್ತದೆ, ಒಂದಷ್ಟು ಬದಿಗೆ ಮಾತ್ರ ರಸ್ತೆ ಆಗಿಬಿಡ್ತದೆ, ಒಂದಷ್ಟು ಊರಿನಲ್ಲಿ ಮಾತ್ರ ಡ್ಯಾಮ್ಗಳಾಗಿಬಿಡ್ತದೆ, ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿರುವುದಿಲ್ಲ. ನಾವು ಈ ಬೂತಿನ ನಡಿಗೆಯ ಕಾರ್ಯಕ್ರಮದಲ್ಲಿ ಪ್ರತಿ ಬೂತಲ್ಲಿ ಏನಾಗಬೇಕು ಮತ್ತು ಹೇಗೆ ಮಾಡ್ಕೋಬೇಕು ಅನ್ನೋ ಕಲ್ಪನೆಯನ್ನು ವಿಶ್ವಾಸದಿಂದ ಹೇಳ್ತೇವೆ. ಗೌರ್ಮೆಂಟ್ ಬಂದ್ರಲ್ಲೋ ಮರೆಯ, ಮತ್ತೊಂದಲ್ಲ ಮರೆ, ನಮ್ಮ ಪ್ರಶ್ನೆ ಇಲ್ಲ, ನಾವು ಮಾಡ್ತಾ ಹೋಗಿದ್ದೀವಿ, ನಮ್ಮ ನಿರಂತರ ಪ್ರಕ್ರಿಯೆ. ಸೊ ಸಮೃದ್ಧ ಬೂತಿನ ಕಲ್ಪನೆಯನ್ನು ಇಟ್ಟುಕೊಂಡು, ರಾಘಣ್ಣ ಮತ್ತೊಮ್ಮೆ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಅಷ್ಟು ಬೂತಿಗೆ ನಡೆಯೋರಿದ್ದೇವೆ, ಸಮೃದ್ಧ ನಡಿಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಸೊ ಹಾಗಾಗಿ ನಾವು ಎಲ್ಲವನ್ನೂ ಎದುರಿಸ್ಲಿಕ್ಕೆ ಸಿದ್ಧವಾಗಿದ್ದೇವೆ. ಮತ್ತು ಬೈಂದೂರಿನವರು ಎಲ್ಲದಕ್ಕಿಂತ ಹೆಚ್ಚು ಮೆಚೂರ್ಡು. ಬೈಂದೂರಿನಲ್ಲಿ ಆ ಸಿಲ್ಲಿ ರಾಜಕಾರಣ, ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ. ನಾವು ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೇ ದೊಡ್ಡದು, ನಾವು ಹೇಳಿದಾಗೆ ನಡೀತದೆ, ನಾವು ಇದ್ದಲ್ಲಿ ಮಾತ್ರ ನಮ್ಮ ಗ್ರೇಟ್ನೆಸ್ ಅನ್ನುವಂಥ ಕಲ್ಪನೆ ಬಿಟ್ಟು, ಜನ ಹೇಳಿದಾಗೆ ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರು ಹೇಳಿದಾಗೆ ನಾಯಕರು ಇರ್ತಾರೆ ಅಂತ. ನಾನೊಬ್ಬ MLA ಅಂತ ಸೃಷ್ಟಿಯಾಗುವಲ್ಲಿ ಜನರ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ, ಕಾರ್ಯಕರ್ತರ ಹೋರಾಟ ಅಲ್ಲದೆ ನನ್ನ ಹೋರಾಟ ಇತ್ತ ಅಥವಾ ನನ್ನ ಹಿಂದ್ಗಡೆ ಇನ್ಯಾರು ನಿಂತ್ಕೊಂಡು ಹೋರಾಟ ಮಾಡಿದರೆ ಕೇಳಿದ್ರಿಲ್ಲ. ಸೊ ನಮ್ಮ ಪಕ್ಷ, ನಮ್ಮ ವ್ಯವಸ್ಥೆ ಹೇಳಿದ ವ್ಯವಸ್ಥೆಯಿಂದಾಗಿ ಬೈಂದೂರು ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಆ ವ್ಯವಸ್ಥೆಗೆ ಗೌರವ ಕೊಡೋದು ಬಿಟ್ಟು ಬೇರೆ ರೀತಿಯಲ್ಲಿ ರಾಜಕಾರಣವನ್ನು ಎಳೆಯುವ ಕೆಲಸ ಆಗ್ತದೆ. ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟೆ ಅಂದರೆ ನಾಳೆಯಿಂದ ಅದು ಚರ್ಚೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ಹೆಚ್ಚು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಅಗತ್ಯ ನಾನು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಒಂದು, ನೀವು ಯಾರು ನಾಯಕರಂದವರು
ಆಸೆಗೆ ಬೀಳ್ತೀರಿ, ಆಮಿಷಕ್ಕೆ ಬೀಳ್ತೀರಿ, ಇನ್ಯಾವುದೋ ಡಿಮ್ಯಾಂಡಿಗೆ ಬೀಳ್ತೀರಿ, ನೀವು ಆಚೆ ಈಚೆ ಹೋಗ್ತೀರಿ. ಆದರೆ ಕಾರ್ಯಕರ್ತ ಅನ್ನೋವನು ಆಸೆಗೆ ಬೀಳಲ್ಲ, ಆಮಿಷಕ್ಕೆ ಬೀಳಲ್ಲ, ಎಲ್ಲದಕ್ಕಿಂತ ಹೆಚ್ಚು ಬೆದರಿಕೆಗೆ ಹೆದರಲ್ಲ. ನಾವು ಯಾರ ಬೆನ್ನಿಗೆ ನಿಲ್ತೇವೆ ಕೇಳಿದರೆ ನಮ್ಮ ಕಾರ್ಯಕರ್ತರ ಬೆನ್ನಿಗೆ ನಿಲ್ತೇವೆ. ಮೊದಲನೇದಾಗಿ ಬೈಂದೂರು ಭಾಗದಲ್ಲಿ BJP ಕಾರ್ಯಕರ್ತರ ವ್ಯವಹಾರಗಳಿಗೆ, ಉದ್ಯಮಗಳಿಗೆ ತೊಂದರೆ ಮಾಡುವ ಕೆಲಸ ಆಯಿತು. ಏನು ಕೇಳಿದರೆ ನಿಲ್ಲಿಸ್ಬೇಕು, ಇಲ್ಲ ನನಗೆ ಬಂದು ಖಾಲಿ ಬೀಳಬೇಕು, ಇಲ್ಲ ನಿನ್ನ ವ್ಯವಹಾರನ ನಿಲ್ಲಿಸ್ತೇನೆ ಅಂತ. ನಾನು ಪ್ರೀತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆದು ಹೇಳಿದೆ, ಕಾರ್ಯಕರ್ತ ಅನ್ನೋನು ಎಲ್ಲರೂ ಒಂದೇ, ಎಲ್ಲರೂ ಸಾಲ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಕಂತು ಕಟ್ಟಿರ್ತಾರೆ, ಅವರವರ ಸಿದ್ಧಾಂತಕ್ಕೋಸ್ಕರ ಅವರವ್ರ ಪಕ್ಷದಲ್ಲಿರ್ತಾರೆ. ಅದನ್ನು ಮೀರಿ ತೊಂದರೆ ನೀವು ಯಾರು ಲೀಡ್ರ್ಗಳಿಗೆ ಮಾಡ್ಕೊಂಡಿಲ್ಲ, ಲೀಡ್ರ್ ಕಚ್ಚಾಡಲಿಲ್ಲ, ನನಗೆ ತಾಗಲಿಲ್ಲ, ಸಣ್ಣ ಸಣ್ಣ ಪಾಪದ ಕಾರ್ಯಕರ್ತರಿಗೆ ತಾಗಿದ್ರಿ. ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಒಂದು ಎರಡು ಸರ್ತಿ ಕೊಟ್ಟೆ, ಆಮೇಲೆ ಒಂದೆರಡು ಸರ್ತಿ ತಾಗಿದೆ. ಅದರ ನಂತರ ಈ ಭಾಗದಲ್ಲಿ ಅದು ಕಮ್ಮಿಯಾಗಿದೆ. ಈಗ ಒಣಸೆ ಸಿದ್ದಾಪುರ ಭಾಗದಲ್ಲಿ ಶುರುವಾಗಿದೆ, ನೋಡ್ತೇನೆ ಮಾಡ್ತೇನೆ, ನಿನ್ನ ವ್ಯವಹಾರ ನಿಲ್ಲಿಸ್ತೇನೆ ಅಂತ. ಇದಕ್ಕೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೇನೆ, ಇದನ್ನು ತಕ್ಷಣಕ್ಕೆ ನಿಲ್ಲಿಸಿ. ನಾನು ಮಾತ್ರ ನೀವು ವಾರ್ನಿಂಗ್ ಕೊಟ್ಟ ನಮ್ಮ ಕಾರ್ಯಕರ್ತರಿಗೆ ಹೆದರಿಸಿದರೆ ನಾನು ನಿಮ್ಮ ಕಾರ್ಯಕರ್ತರಿಗೆ ಹೆದರಿಸಲಿಕ್ಕೆ ಬರೋದಿಲ್ಲ, ನಾನು ನೇರ ನಿಮಗೆ ಹೆದರಿಸ್ಲಿಕ್ಕೆ ಬರ್ತೇನೆ. ನಮ್ಮ ಕಾರ್ಯಕರ್ತರಿಗೆ ಈ ಧಮಕಿ ಅನ್ನುವಂಥದ್ದನ್ನು ಕೊಡ್ತಾ ಹೋದರೆ ರಾಜಕಾರಣ ಮಾಡಿ, ನಿಮಗೇನು ಆಸೆ ಇದೆ, ನಿಮಗೇನು ಯೋಚನೆ ಇದೆ, ನೀವು ಯಾವುದಕ್ಕೂ ಮಾಡಿದರೆ ಸಂತೋಷ ಮಾಡಿ. ಬೈಂದೂರು ಇತಿಹಾಸ ಎಷ್ಟೆಷ್ಟು ನೆನ್ಪಿಟ್ಟುಕೊಂಡಿದೆ ನಿಮ್ಮನ್ನು ನೆನ್ಪಿಟ್ಟುಕೊಳ್ತದೆ, ಮತ್ತೆಲ್ಲದಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನೀವು ನಮ್ಮ ವ್ಯವಸ್ಥೆಯನ್ನು ಟೀಕಿಸೋದು, ನಮ್ಮ ಕಾರ್ಯಕರ್ತರಿಗೆ ತಾಗೋದು, ನಮ್ಮ ನಾಯಕರಿಗೆ ಅತೀ ಕಡಿಮೆ ಶಬ್ದಗಳಲ್ಲೆಲ್ಲ ಹೇಳೋದು, ಅದು ನಿಮ್ಮ ಸ್ವಭಾವವನ್ನು ತೋರಿಸ್ತದೆ. ಇದನ್ನು ಬಿಟ್ಟರೆ ನಮ್ದು ಯಾವುದು ಬೇರೆ ಯಾವ ವಿಷಯ ಇಲ್ಲ. ಕಾರ್ಯಕರ್ತರನ್ನು ಮುಟ್ಟಿದರೆ ಎಚ್ಚರಿಕೆ ಅಂತ ಹೇಳ್ತೇನೆ. ನಾವು ಸ್ವಯಂ ಸೇವಕರು, ಕಾರ್ಯಕರ್ತರಾಗಿ ಬಂದವರು, ನಾವು ನಾಯಕರಾದೆವು, MLA ಫಿಕ್ಸ್ ಆದೆವು ಕೇಳಿದ್ರೆ ಇಲ್ಲ. ಆದರೆ ಹೋರಾಟ ಮಾತ್ರ ಬಿಡುವುದಿಲ್ಲ. MLA ನಾಳೆ ಮತ್ತೊಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ, ಅವನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದರೆ ಹೋರಾಟ ನಾವು ಒಮ್ಮೆ ತಾಗಿದ್ದೇವೆ ಅಂತ ಹೇಳಿದರೆ 12-12 ವರ್ಷ ಬೆನ್ನು ಹತ್ತುತ್ತೇವೆ. ನೀವು ಮಾಡಿದ ಅನ್ಯಾಯಗಳನ್ನು ಅಷ್ಟೊಂದು ತೆಗಿತೇವೆ. ನನಗೆ ಸ್ಪಷ್ಟತೆ ಇದೆ, ಯಾವಾಗ ನಾನು ವೆಂಟೆ ಡ್ಯಾಮ್ ಹಗರಣ ಮುಟ್ಟಿದೆ, ಯಾವಾಗ ನಾನು ಅಕ್ರಮ ಸಕ್ರಮಗಳ ವ್ಯವಹಾರಗಳನ್ನು ಮುಟ್ಟಿದೆ, ಆಗ ಇದೆಲ್ಲ ಸೃಷ್ಟಿಯಾದದ್ದು. ನಾನು ಬೈಂದೂರಿನಲ್ಲಿ ತುಂಬ ಕಡೆಗಳನ್ನು ನೋಡಿದೆ, 50-50 ಎಕರೆ, 100-100 ಎಕರೆ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆದ ತುಂಬ ಕಡೆ ಇತ್ತು. ನಾನು ಯಾವಾಗ ಅದನ್ನು ಡಿಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ತುಂಬ ಎದುರುಗಡೆ ಅಲರ್ಟ್ ಆದರು. ವೆಂಟೆ ಡ್ಯಾಮ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ನಮ್ಮ ಪಕ್ಷದವರಿರಲಿ ಹೊರಗಡೆಯವರಿರಲಿ, ಭ್ರಷ್ಟಾಚಾರ ಬೈಂದೂರಿನಲ್ಲಿ ನಡಿಬಾರ್ದು ಅಂತ ಹೇಳಿದೆ. ಆಗ ತುಂಬ ಜನ ಒಗ್ಗಟ್ಟಾದರು. ಅದ್ರ ನಂತರ ಶುರುವಾಯಿತು ನಮ್ಗೆ ಆಪಾದನೆಗಳು. ಅಲ್ಲಿವರಿಗೆಲ್ಲ ಪಾಪದ ಒಳ್ಳೆ ತೊಂದರೆ ಇಲ್ಲ ಅಂತ ಹೇಳಿದರು. ಹೋರಾಟ ಕೇಳಿದಾಗ ಬೇಡ ಅಂತ ಇತ್ತು ನಿಮಗೆ, ಆದರೆ ಹೋರಾಟ ಮಾತ್ರ ನಿಲ್ಲುವುದಿಲ್ಲ. ಒಂದು ಸಾತ್ವಿಕ, ಒಂದು ಸೃಜನಶೀಲ, ಒಂದು ಒಳ್ಳೆ, ಒಂದು ಸಮೃದ್ಧದ ರಾಜಕಾರಣವನ್ನು ಮಾಡುವ, ಸಂಘರ್ಷದ ರಾಜಕಾರಣಕ್ಕೆ ಕರಿಬೇಡಿ. ಮತ್ತು ಉಳಿದಂತೆ ಎಲ್ಲವೂ ಚೆನ್ನಾಗಿ ಹೋಗಲಿ, ಎಲ್ರಿಗೂ ದೇವರ ಆಶೀರ್ವಾದ ಇರಲಿ. ಸೊ ಯಾರಿಗೂ ಸಹಿತ ತೊಂದರೆ ಆಗದ ರೀತಿಯಲ್ಲಿ ರಾಜಕೀಯ ಮಾಡುವ, ಕೊನೆಯಲ್ಲಿ ಎಲ್ಲರಿಂದನೂ ಬೈಂದೂರು ಅಭಿವೃದ್ಧಿಯ ಕನಸನ್ನು ಗಟ್ಟಿ ಮಾಡುವ ಅಂತೇಳಿ ಹೇಳ್ತಾ. ನಮ್ಮಲ್ಲಿ ಒಂದು ಸ್ವಭಾವ ಇದೆ, ನಮ್ಮ ವ್ಯವಸ್ಥೆ ಒಳಗಿದ್ದಾಗ ನಾವೆಲ್ರಿಗೂ ಶ್ರದ್ಧೆ ಭಕ್ತಿಯಿಂದ ನಮ್ಮ ಹಿರಿಯರು ಅಂತ ಹೇಳುವಂಥದ್ದು ವ್ಯವಸ್ಥೆ ಇದೆ. ನಮ್ಮ ವ್ಯವಸ್ಥೆಯಿಂದ ಹೊರಗಡೆ ಅಂತಾದಾಗ ಅದು ಯಾರು, ನಾವಲ್ಲ. ನಾನೇ ನಾಳೆ ಹೊರಗೋದ್ರೂ ಅದಕ್ಕೆ ಆ ವ್ಯವಸ್ಥೆಯಿಂದ ಹೊರಗೋಗ್ಲಿಕ್ಕೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೆ 16 ವರ್ಷದಿಂದ ಇದೇ ಹಿರಿಯರು ಕಟ್ಟಿಟ್ಟ ಪಕ್ಷ ಇದು, ಅದಕ್ಕೆ ತೊಂದರೆ ಆಗಬಾರ್ದು. ಸೊ ಆ ಕನ್ಫ್ಯೂಷನ್ ಯಾರಿಗೂ ಇಲ್ಲ ನಮ್ಮ ಜೊತೆಗೆ, ಅದು ಯಾವುದು ಸಹಿತ ನಮ್ಮ ಕೈಯೊಳಗಿರುವಂಥದ್ದಲ್ಲ. ಬಟ್ ನಮ್ಮ ಕಾರ್ಯಕರ್ತರ ಸ್ಪಷ್ಟತೆ ಗಟ್ಟಿ ಇದೆ, ಅವರಲ್ಲಿ ಯಾವ ವ್ಯವಸ್ಥೆ ವ್ಯತ್ಯಾಸ ಇಲ್ಲ. ಉದಾಹರಣೆಗಳು ನಡ್ಕೊಂಡು ಹೋಗಿದೆ, ತುಂಬ ಜನ ಹೊರಗೋಗೋದು, ಹೊರಗೋದ ತಕ್ಷಣ ಅವರದಲ್ಲಿ ಏನೋ ಒಂದು ಜೀವನದಲ್ಲಿ ಅನುಭವ ಮಾಡೋದು, ಮತ್ತು ವಾಪಸ್ ಬರೋದು ನಡೆದಿದೆ. ನಮ್ಮ ಗೌರವ ಯಾವಾಗ ಕೇಳಿದರೆ ಬೈಂದೂರು ಇತಿಹಾಸದಲ್ಲಿ ಇರೋದು ಅವ್ರ ವ್ಯವಸ್ಥೆ ಒಳಗಿದ್ದಾಗ. ಸೊ ಹೊರಗಡೆ ಯಾವ ವಿಷಯಕ್ಕೂ ನಾವು ರೆಸ್ಪಾಂಡ್ ಮಾಡೋದು ಇಲ್ಲ, ನಾವು ಯಾವುದೇ ನಮ್ಮಲ್ಲಿ ವ್ಯತ್ಯಾಸವೂ ಆಗುವುದಿಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ. ಹೇಳಿದ್ರೆ ಏನಿಲ್ಲ, BJP ವೋಟರ್ಸ್ ಅವರು BJPಯವ್ರು ಸ್ವಲ್ಪ ನಿಧಾನ ನಡ್ಕೊಂಡು ಹೋದರೆ ಕರೆದು ಜೋರು ಮಾಡ್ತಾರೆ, ಏನು BJPಯವ್ರಿಗೆ ಇನ್ನು ಜೀವ ಬರಲಿಲ್ಲೋ, ಓಡಿ ಅಂತೇಳಿ ಹೇಳಿ. ಸೊ ಜನರೇ ಸ್ಪಷ್ಟ BJP ಅಂತೇಳಿ ಇರುವಾಗ ಆ ಕನ್ಫ್ಯೂಷನ್ಗಳು ಯಾವುದೂ ನಮಗೆ ನಾಟೋದಿಲ್ಲ. ನಾನು ಹೋರಾಟಕ್ಕೆ ಇಳಿದಾಗಲೇ ಈ ಶಬ್ದ ಹೇಳಿದ್ದೆ, ನನ್ನ ಪಕ್ಷ ಇರಲಿ ಮತ್ತೊಂದು ಪಕ್ಷ ಇರಲಿ, ಬೈಂದೂರಲ್ಲಿ ಒಂದು ವೆಂಟೆ ಡ್ಯಾಮ್ ಹಾಳಾದ್ದಕ್ಕೆ ನಾನೇ ಯಾಕೆ ಪಕ್ಷ ಅಂತೇಳಿ ಹೊತ್ಕೊಳ್ಳಿ ಅವನನ್ನು. ಅಲ್ಲಿಗೊಂದು ನೀರಿಗೋಸ್ಕರ ಅದನ್ನು ಮಾಡಲಿಕ್ಕೆ ಹೋದಾಗ ಅದನ್ನು ಹಾಳು ಮಾಡಿ ನಾನೇ ಯಾಕೆ ಪಕ್ಷ ಅಂತೇಳಿ ಹೊತ್ಕೊಳ್ಳಿ. ನಾನು 14 ವೆಂಟೆ ಡ್ಯಾಮ್ ಲಿಸ್ಟ್ ಮಾಡಿದ್ದೇನೆ, ಉನ್ನತ ಮಟ್ಟದ ತನಿಖೆ ಕೇಳಿದ್ದೇನೆ, ಅದರಲ್ಲಿ ಹಿಂದೋಗೋ ಪ್ರಶ್ನೆ ಇಲ್ಲ. ಅವರು ವಾಪಸ್ ಕಟ್ಟಿಕೊಡ್ಲಿಬೇಕಿದ್ರೆ ನಾನು ಅದರಲ್ಲಿ ಹಿಂದೋಗೋ ಪ್ರಶ್ನೆ ಇಲ್ಲ. ಸೊ ಚುನಾವಣೆ ನಂತರ ಆ ಸಮಿತಿ ವಾಪಸ್ ಬರುವ ಡೇಟ್ ಎಲ್ಲ ನಿಶ್ಚಯ ಆಗಿದೆ, ಅದು ಹೋರಾಟ ಕಂಟಿನ್ಯೂ ಆಗಿದೆ. ಹೋರಾಟ ಕೊಟ್ಟದ್ದು ನಾನು ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸ ಇರಲಿ, ನನಗೆ ಹಿಂದೋಗೋದು ಅಭ್ಯಾಸ ಇಲ್ಲ, ಹಾಗಾಗಿ ಮಾಡ್ತೇವೆ ಅದನ್ನು, ತುದಿ ಮುಟ್ಟಿಸ್ತೇವೆ. ಅಲ್ಲಿ ಎರಡು ಸ್ಪಷ್ಟ ವ್ಯತ್ಯಾಸ ನಾನು ಕಲ್ತ್ಕೊಂಡದ್ದು. ಮೊದಲನೇದು, ನಾವು ಗ್ಯಾರಂಟಿಯನ್ನು ವಿರೋಧಿಸೋದಿಲ್ಲ. ನೀವು ಬಡವರಿಗೆ ಎಷ್ಟು ಫೆಸಿಲಿಟಿ ಕೊಡ್ತೀರಿ ಅದನ್ನು ಜಾಸ್ತಿ ಕೊಡಿ, ಮತ್ತು ಅದನ್ನು ಬೇಗ ಕೊಡಿ ಅಂತ ಹೇಳ್ಬೋದು. ನಾವು 5 ಗ್ಯಾರಂಟಿ ಇದೆಯಲ್ವಾ, ಅದನ್ನು 10 ಬೇಕಿದ್ರು ಮಾಡಿ ಬಡವರಿಗೆ ಕೊಡಿ, ಅದು ಭಾರಿ ಸಂತೋಷ. ಆದರೆ ಅದನ್ನು ಆಶೆ ರೀತಿಯಲ್ಲಿ, ಡಿಮಾಂಡ್ ರೀತಿಯಲ್ಲಿ ಮಾಡಬೇಡಿ ಅಂತ ನಾವು ಹೇಳೋದು.
ಮೋದಿಯವರು 810 ಸ್ಕೀಮ್ಗಳನ್ನು ತಂದಿದ್ದಾರೆ. ಏನದು, ಅದು ಗ್ಯಾರಂಟಿ ಅಲ್ವಾ? 810 ಓದಿ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೇ. ಯಾರೋ ತೊಂದರೆಯಲ್ಲಿದ್ದಾನೆ ಅವನಿಗೆ ಆಯುಷ್ಮಾನ್ ಸಿಕ್ತು, ರೈತ ತೊಂದರೆಯಲ್ಲಿದ್ದಾನೆ ಫಸಲ್ ಭೀಮಾ ಸಿಕ್ತು, ರೈತನಿಗೆ ಏನಾದರೂ ಬೇಕು ಕೃಷಿ ಸಿಂಚಾಯಿ ಸಿಕ್ತು, ಇಂಥದ್ದು 810 ಇದೆ, ಯಾರು ಹೇಳ್ತಾ ಹೋಗ್ಬೋದು? ಆದರೆ ಅದು ಡಿಮಾಂಡ್ ರೀತಿಯಲ್ಲ, ಎಲ್ಲೆಲ್ಲಿ ತೊಂದರೆ ಇದೆ ಅವರಿಗೆ ಸ್ಪಷ್ಟ ಸಿಗುವ ರೀತಿಯಲ್ಲಿ ಅದಕ್ಕೊಂದು ಸೂತ್ರ ಇದೆ, ಅಲ್ಲಿಗೆ ಹೋಗ್ತದೆ. ಸೊ ಇದೇ ಇದು ಅಂತೇಳಿ ಹೇಳಿ ಇದರಿಂದನೇ ಎಲ್ಲವೂ ಅಂತೇಳಿ ಹೇಳಿ ಆಗಲಿಲ್ಲ. ಮತ್ತು ಮೋದಿಯವರ ಗ್ಯಾರಂಟಿಗಳಿಂದಾಗಿ ಯಾವುದೇ ಅಭಿವೃದ್ಧಿಗಳು ನಿಂತಿಲ್ಲ, ಅದು ಪೂರಕವಾಗಿ ನಡೀತಾ ಇದೆ, ಉಳಿದ ವ್ಯವಸ್ಥೆಗಳು ನಡೀತಾ ಇದೆ. ಗ್ಯಾರಂಟಿ ಅನ್ನುವುದು ಅನ್ನ ಮಾತ್ರ ಕೊಡ್ತೇವೆ, ನೀರು ಕೇಳಬೇಡಿ ನಾಳೆಯಿಂದ ಅಂತ ಹೇಳುವ ಪ್ರಶ್ನೆ ಅಲ್ಲ. ಅನ್ನವೂ ಚೆನ್ನಾಗಿ ಕೊಡಬೇಕು, ನೀರು ಚೆನ್ನಾಗಿ ಕೊಡಬೇಕು. ಹಾಗಾಗಿ ಮೋದಿಯವರ ಯೋಜನೆಗಳನ್ನು ಅಂಥದ್ದು ನಿರಂತರ, ಅದಕ್ಕೆ ಬೇಕಾದ ಆರ್ಥಿಕ ವ್ಯವಸ್ಥೆನೇ ಇದೆ. ಯಾವುದೇ ಸೆಂಟ್ರಲ್ ಸ್ಕೀಮ್ ಬರಬೇಕಿದ್ರೆ ಅದರದ್ದು ಮುಂದಿನ ವ್ಯವಸ್ಥೆ ಬೇಕಾದಂಥ ಹಣ ಇಟ್ಟೇ ಕೊಡುವಂಥ ವ್ಯವಸ್ಥೆ. ಅದು ಇನ್ಯಾವುದರಿಂದ ತೆಗೆದರೂ ಮಾಡಿದ್ರು ಅಂತೇಳಿ ಹೇಳಿಲ್ಲ. ಅಥವಾ ಆ ಯೋಜನೆಗಳ ಬಗ್ಗೆ ಯಾರಿಗೂ ಡೌಟ್ ಇಲ್ಲ, ಆಯುಷ್ಮಾನ್ ನಿಲ್ತದೆ ಯಾರಿಗಾದರೂ ಡೌಟ್ ಇದೆಯಾ? ಡೌಟ್ ಇರುವುದಿಲ್ಲ. ಹಾಗೆ ಆ ರೀತಿ ಸ್ಪಷ್ಟವಾಗಿರಬೇಕು. ನಾವು ಅದರದ್ದು ಕನ್ಫ್ಯೂಷನ್ ಏನಿಲ್ಲ, ಎಲ್ಲರೂ ಕೊಡಲಿ, ಜನರಿಗೆ ಎಷ್ಟು ಬೆನಿಫಿಟ್ ಆಗ್ತದೆ ಅಷ್ಟು ಕೊಡ್ತಾ ಹೋಗಲಿ. ಅಲ್ಲಿ ಒಂದು ಹಿಂದಿನಿಂದ ಸಂಘ ಪರಿವಾರದ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ರಚನೆ ಇದೆ. ಆ ರೀತಿಯಲ್ಲಿ ಎಲ್ಲ ತಂಡಗಳು ಕೂತು ಯೋಚನೆ ಮಾಡಿ ಇಡೀ ಬೂತ್ ಬೂತ್ಗೆ ಬೇಕಾದ ಸಮಿತಿಗಳನ್ನು ಮಾಡಿ ಎಲ್ಲ ನಾಯಕರನ್ನು ಇನ್ವಾಲ್ವ್ ಮಾಡಿಕೊಂಡು ಸಂಘಟಿತವಾಗಿ ಹೊರಟಿದ್ದೇವೆ. ನಾಡ್ದು ಎಂ ಪಿ ಅವರು 2ನೇ ತಾರೀಕಿಗೆ ಬರ್ತಾರೆ. ಅವರು 66 ಸಮಥಿಂಗ್ ಜಿಲ್ಲಾ ಪಂಚಾಯತ್ ಇದೆ. ಎಲ್ಲ ಜಿಲ್ಲಾ ಪಂಚಾಯತ್ಗಳ ಭೇಟಿ ಕಾರ್ಯಕ್ರಮದಲ್ಲಿ ನಮ್ಮದು 8 ಜಿಲ್ಲಾ ಪಂಚಾಯತ್ ಇದೆ. ನಮ್ಮಲ್ಲಿ ಮಹಾಶಕ್ತಿ ಕೇಂದ್ರ ಅಂತ ಹೇಳ್ತೇವೆ, ನಾವು 8 ಮಹಾಶಕ್ತಿ ಕೇಂದ್ರಗಳಿಗಿದೆ. ಬೆಳಿಗ್ಗೆ ಒಂದು ಪೂಜೆ ಇದೆ, ಒಟ್ಟು ಅದನ್ನೆಲ್ಲ ಕಡೆಯಲ್ಲಿ ಕಾರ್ಯಕ್ರಮ ಜೋಡಿಸ್ತಿದ್ದೇವೆ. ಇದು ಅವರ ಪ್ರವಾಸ. ಎರಡನೇದು, ನನ್ನ ಕಾರ್ಯಕರ್ತರೆಲ್ಲ ಸೇರಿ ನಿಶ್ಚಯ ಮಾಡಿದಂತೆ ಗ್ರಾಮ ನಡಿಗೆ ಅಂತೇಳಿ ಹೇಳಿ ಅಷ್ಟು ಬೂತ್ಗಳಿಗೆ ಹೋಗುವಂಥದ್ದು. 3ನೇ ತಾರೀಕಿಂದ ಆರಂಭ ಆಗಿ 16ನೇ ತಾರೀಕಿನವರೆಗೆ ಅಷ್ಟು ಬೂತ್ಗಳಿಗೆ 246 ಬೂತ್ಗಳಿಗೆ ಹೋಗುವಂಥ ನಮ್ಮ ಕಾರ್ಯಕ್ರಮ ಇದೆ. ಅದಾದ ನಂತರ ಈಗಾಗಲೇ ನಾವು ನರೇಂದ್ರ ಮೋದಿಯವರ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಯಶಸ್ವಿಯಾಗಿ ಹೋಗಿ ಬಂದಿದ್ದೇವೆ. ನಂತರ ರಾಷ್ಟ್ರೀಯ ನಾಯಕರದೊಂದು ಕಾರ್ಯಕ್ರಮ ನಮಗೆ ಆಸೆ ಇದೆ, ಅದು ಯಾರಾದರೂ ಒಬ್ಬರು ಸಿಗಬೇಕು ಅಂತೇಳಿ ಒಂದು ದೊಡ್ಡ ಸಮಾವೇಶದ ಯೋಚನೆಯಲ್ಲಿದೆ. ಸಂಘಟನಾತ್ಮಕ ಪ್ರಯತ್ನಗಳನ್ನು ಹೆಚ್ಚು ಮಾಡ್ತಾ ಹೋಗುವಂಥ ಯೋಚನೆಯಲ್ಲಿದ್ದೇವೆ. ಒಟ್ಟು ಕಾರ್ಯಕರ್ತರಲ್ಲಿ ಹೇಳದೆ ಅಲ್ಲ, ಬರೀ ರಾಜಕಾರಣಕ್ಕಿಂತ ಒಂದು ಶ್ರದ್ಧೆ ಇದೆ, ಭಕ್ತಿ ಇದೆ. ಈ ಸರ್ತಿ ಚುನಾವಣೆ ನಮಗೆ ವಿಶೇಷ ಅನ್ನೋದು ನಮಗೆ ಸ್ಪಷ್ಟ ಗೊತ್ತಿದೆ. ಅದು ದೇಶದ ದೃಷ್ಟಿಯಿಂದನೂ ಹೌದು, ಬೈಂದೂರಿನ ದೃಷ್ಟಿಯಿಂದನೂ ಹೌದು ಅಂತೇಳಿ ಹೇಳಿ. ಅಮಾಸೆಬೈಲ್ ಗ್ರಾಮ ಅನ್ನುವಂಥದ್ದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಆದರೆ ಮಚ್ಚಟ್ಟು ಮತ್ತು 90 ಎರಡು ಗ್ರಾಮ, ಬೈಂದೂರಿಗೂ ಇಲ್ಲ ಕುಂದಾಪುರಕ್ಕೂ ಇಲ್ಲ ಅನ್ನೋ ಮಾನಸಿಕತೆ ಇತ್ತು, ಇದ್ದಾರೆ, ಆದರೆ ಅದು ಕಡೆಗಣನೆ ಆಗಿದೆ ಅನ್ನೋ ಮನಸ್ಸಿದೆ. ಆದರೆ ನಾವು ಈಗ ಹೋದ ತಕ್ಷಣ ನಾನು ಕಿರಣ್ ಕೊಡಿಗೆಯವರು ಒಟ್ಟಿಗೆ ಕೂತಿದ್ದೇವೆ. ನಮ್ಗೆ ಯಾರು ಹಿರಿಯರು? ಕಿರಣ್ ಕೊಡಿಗೆಯವರೇ ನನಗಿಂತ ಹಿರಿಯರು. ಅವರಿಗೆ ಹೇಳಿದ್ದೇನೆ, ಇಡೀ ಗ್ರಾಮ ನಿಮ್ಮ ವ್ಯವಸ್ಥೆಯಲ್ಲಿರ್ತದೆ, ಮಚ್ಚಟ್ಟು 90 ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಆಗದ ರೀತಿಯಲ್ಲಿ ನೀವೇನು ಹೇಳ್ತೀರಿ ಅದನ್ನೇ ನಾನು ಹೇಳ್ತೇನೆ. ಅವರ ಊರು ಅವರ ಮನೆ, ಒಂದು ಆಶ್ಚರ್ಯ ಅಂತೇಳಿ ಹೇಳಿದ್ರೆ ಕಿರಣ್ ಕೊಡಿಗೆಯವರು ಓಟ್ ಹಾಕೋದು ನನಗೆ, ಅವರ ಗ್ರಾಮ ಇರುವುದಲ್ಲಿ. ಹೌದು, ಅಮಾಸೆ ಬೈಲು 90 ಮಚ್ಚಟ್ಟಲ್ಲೇ ಇದೆ. ಹಾಗಾಗಿ ಆ ಗ್ರಾಮ ಇನ್ನೆಂದಿಗೂ ನೆಗ್ಲೆಕ್ಟ್ ಆಗಬಾರ್ದು, ಪ್ರಥಮ ಆದ್ಯತೆ ಇದೆ ಪಕ್ಷದ. ಇದರಲ್ಲಿ ಸಹಿತ ಅಲ್ಲಿ ಅದನ್ನು ಯೋಚನೆ ಮಾಡಿದ್ದೇವೆ. 90 ಮಚ್ಚಟ್ಟನ್ನು ನಾವು ವಿಶೇಷವಾಗಿ ಗಣಿಸಿದ್ದೇವೆ. ಹೋರಾಟದಲ್ಲಿದೆ. ನಾನು 2 ಕಾಲೇಜ್, ನಮಗೆ ಡಿಗ್ರಿ ಕಾಲೇಜ್, ಬೈಂದೂರು ಡಿಗ್ರಿ ಕಾಲೇಜ್ ಮತ್ತು ಶಂಕರನಾರಾಯಣ. ನಮ್ಮ ಮನಸ್ಸಿನಲ್ಲಿರುವುದು ಬೈಂದೂರು ಡಿಗ್ರಿ ಕಾಲೇಜ್ ಅನ್ನುವಂಥದ್ದು ಎಲ್ಲಿಯೋ ಒಂದು ಕಡೆ ಕೊಲ್ಲೂರು ತನ್ನ ಸುಪರ್ದಿಗೆ ತಗೋಬೇಕು, ಆ ಆಡಳಿತದಲ್ಲಿ ಅದು ಹೋಗಬೇಕು. ಶಂಕರನಾರಾಯಣ ಕಾಲೇಜ್ ಅನ್ನುವಂಥದ್ದು KPC ಯಾವುದಾದ್ರೂ ತಗೋಬೇಕು, ಅದರಲ್ಲೂ ಹೋಗಬೇಕು. ಗ್ರಾಮೀಣ ಡಿಗ್ರಿ ಕಾಲೇಜ್ಗಳು ಇದು ಚೆನ್ನಾಗಿ ಬೆಳಿಬೇಕು ಅನ್ನೋದಕ್ಕೋಸ್ಕರ ಈ ಎಲ್ಲ ಪ್ರಪೋಸಲ್ಗಳನ್ನು ಮಾಡಿದ್ದೇವೆ ನಾವು. ಅದಾದಮೇಲೆ ವಾರಾಹಿ ಮತ್ತು KPCಯಿಂದ ನಾನು ಕೇಳಿರೋದು, ಅವರು KPCಯವರು ರಾಯಚೂರಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ಬೈಂದೂರಿನಲ್ಲಿ, ಅಂದರೆ ಅದೇ ಸಿದ್ದಾಪುರ ಭಾಗದಲ್ಲಿ ನೀವೊಂದು ಮಾಡಬೇಕು ಅಂತ ಹೇಳಿದ್ದೇವೆ. ಖಾಸಗಿಯಾಗಿ ದಾನಿಗಳು ಒಂದು ಶಂಕರನಾರಾಯಣದಲ್ಲಿ ಒಂದು ಫ್ರೀ ಕೌಂಟರ್, ಅಂದರೆ 0 ಕೌಂಟರ್ ಅಂತ ಹೇಳಿದ್ದಾರೆ. 1 ರೂಪಾಯಿ ತಗೊಳ್ಳೋದ ಒಂದು ಆ ಹಾಸ್ಪಿಟ್ಲನ್ನು, ದೊಡ್ಡ ಹಾಸ್ಪಿಟ್ಲನ್ನು ಕಟ್ಟಿಕೊಡ್ತಾ ಇದ್ದಾರೆ. ಬಟ್ ಸರ್ಕಾರದಿಂದನೂ ಅದು ಆಗಬೇಕು ಅಂತಿದೆ. ನಮ್ಮ ಕಲ್ಪನೆಯಲ್ಲಿ ಸಿದ್ದಾಪುರ ಇನ್ನೂ ಬೆಳಿಬೇಕಾದಿದೆ, ಮಾಡ್ತೇವೆ. ನಾವನ್ನು ಬೈಂದೂರು ಮತದಾರರು ಉಳಿಸ್ಕೊಂಡು ನಮಗೆ ಸಹಕರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾತ್ರ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಮತದಾರರಿಗೆ ನಾನು ಮಾಡ್ತೇನೆ. ಶ್ರೀಯುತ ಯಡಿಯೂರಪ್ಪನವರು, ಏನು ಬೈಂದೂರು ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಆಗಿದೆ, ಅದ್ರ ಜೊತೆಗೆ ನಮ್ಮ ಸರ್ಕಾರ ಏನು ಕೆಲಸ ಮಾಡಿದೆ, ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಂಘಟನೆ ಮತ್ತು ಪಕ್ಷ ಒಟ್ಟಾಗಿ ಇಡೀ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ನಾನು ಮಂಡಲದ ಅಧ್ಯಕ್ಷನಾಗಿ ನಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಅಂದುಕೊಂಡ ಹಾಗೆ ಭಾಳ ಒಂದು ಸಂತೋಷ ಅಂತ ಕಂಡ್ರೆ, ನಾವು ಇಡೀ ಗ್ರಾಮ ಪಂಚಾಯತ್ನಲ್ಲಿ ಸಂಪರ್ಕ ಮಾಡಿದವಾಗ ಪ್ರತಿ ವರ್ಷ ಕಾಂಗ್ರೆಸ್ಸಿಗೆ ಹಾಕ್ತಕ್ಕಂಥ ಮತದಾರರು ಸಹ
ಈ ಸಲ ನಾವು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ಯಾಕೆ ಕಂಡ್ರೆ ಅಭಿವೃದ್ಧಿಯನ್ನು ಮಾಡುವಾಗ ನಾವು BJP ಮತ್ತು ಕಾಂಗ್ರೆಸ್ನಲ್ಲಿ ಮಾಡಲಿಲ್ಲ, ನಾವು ಇಡೀ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತದಾರರಿಗೋಸ್ಕರ, ಯಾವುದೇ ಮತದಾರರಿಗೆ ಮತದಾರರಿಗೋಸ್ಕರ ಮಾಡಿದ್ದೀವಿ ಅಂತ ಒಂದು ಕಲ್ಪನೆ ಇಡೀ ಕ್ಷೇತ್ರದಲ್ಲಿ ಇರುವುದರಿಂದ ಕಳೆದ ಸಲ ನಮಗೆ 74,000 ಲೀಡ್ ಸಿಕ್ಕಿದೆ. ಈಗ ನಮ್ಮ ಶಾಸಕರಾದ ಗುರುರಾಜ್ ಗಂಟೋಳಿಯವರು 10 ತಿಂಗಳಿಂದ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ತಿರುಗಾಟಗಳನ್ನು ಮಾಡಿದ್ದಾರೆ. ಯಾಕಂದರೆ ಒಂದೇ ಸಲ ಎಲ್ಲವನ್ನೂ ಮಾಡಲಿಕ್ಕೆ ಆಗಲ್ಲ, ಸರ್ಕಾರ ಇಲ್ಲ. ಆದರೂ ಸಹ ಜನರನ್ನು ರೀಚ್ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ 10 ತಿಂಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮುಂದಿನ ದಿನಗಳಲ್ಲಿ ಶಾಸಕರು ಸಹ ಬೈಂದೂರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಅವರು ಸಹ ಆ ಕೆಲಸವನ್ನು 100ಕ್ಕೆ 100 ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ಮ ಕಾರ್ಯಕರ್ತರಿಗಿದೆ ಮತ್ತು ಮತದಾರರಿಗಿದೆ. ಆದ್ದರಿಂದ ನಮ್ಮ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ರಾಘವೇಂದ್ರ ಅವರು, ನಿಮಗೆಲ್ಲ ಗೊತ್ತಿದೆ, ಪ್ರವಾಸೋದ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ನೀರಾವರಿಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಲ್ಲಿ ಈಗಾಗಲೇ ಅನೇಕ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಎಲ್ಲಾಗಿತ್ತು, 27 ನೆಟ್ವರ್ಕ್ಗಳನ್ನು ಮಾಡಿಕೊಟ್ಟಿದ್ದಾರೆ. 27 ನೆಟ್ವರ್ಕ್ ಅಂದರೆ ಆ ರೀತಿಯಾದಂಥ ಕೆಲಸಗಳನ್ನು ಸಹ ಇವತ್ತು ನಮ್ಮ ಸಂಸದರು ಮಾಡಿದ್ದಾರೆ. ಖಂಡಿತವಾಗಿ ನಮಗೆಲ್ಲರಿಗೂ ಒಂದು ಆತ್ಮವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಇದೆ. ಕಳೆದ ಸಲಕ್ಕಿಂತಲೂ ಸಹ ಜಾಸ್ತಿ ಲೀಡಲ್ಲಿ ಬೈಂದೂರು ಲೀಡನ್ನು ಕೊಟ್ಟಿರತಕ್ಕಂಥ ಭಾವನೆ ಇವತ್ತು ನಮ್ಮ ಮತದಾರಿ ಕಾರ್ಯಕರ್ತರಿಗಿದೆ ಅಂತಕ್ಕಂಥ ಭಾವನೆಯನ್ನು ಈ ಪತ್ರಿಕೋಷ್ಠಿ ಮುಖಾಂತರ ತಿಳಿಸೋಕ್ಕೆ ಇಚ್ಛಪಡ್ತೇನೆ. ಅದರಿಂದ ಈ ಪತ್ರಿಕೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಿ